ಇದೇ 27/1/2024 SS ಕೂಡ್ಲಿಮಠ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಜ್ರ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಶಿಕ್ಷಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ಶಿಕ್ಲಿ ಗ್ರಾಮದ ಭಾರತೀ ಶಿಕ್ಷಣ ಸಮಿತಿ SS ಕೂಡ್ಲಿಮಠ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯು ಉತ್ತಮ ಶಿಕ್ಷಣ ಸೇವೆ ನೀಡಿ ಇಂದಿಗೆ 60ನೇ ವರ್ಷ ಪೂರೈಸುತ್ತಿರುವ ಶುಭ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಇದೇ 27/1/2024 ಶಾಲಾ ಆವರಣದಲ್ಲಿ ವಜ್ರ ಮಹೋತ್ಸವ ಕಾರ್ಯಕ್ರಮವು ನಡೆಯಲಿದೆ ಎಂದು ಆಡಳಿತ ಮಂಡಳಿಯ ಅಧ್ಯಕ್ಷರಾದ FD ಹುನಕುಂದ್ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ FM ಕೂಡ್ಲಿಮಠ ಚೇರ್ಮನ್ನರು NC ಹುನಗುಂದ, ವೈಸ್ ಚೇರ್ಮನ್ನರಾದ SP ಡಾಣಗಲ್, ಗೌರವ ಕಾರ್ಯದರ್ಶಿಗಳಾದ CM ರಾಗಿ, ಸದಸ್ಯರಾಗಿರ್ತಕ್ಕಂತಹ SM ಕೂಡ್ಲಿಮಠ, SP ಬಳೆಗಾರ್, YF ಹಂಜಿ, SJ ಎಲಿಗಾರ್, HF ತಳವಾರ್, VH ಪವಾಡದ್, FK ಕಾಳಪ್ಪನವರ್, SN ಹಳಿಯಾಳ್, DY ಹುನಗುಂದ್, BF ತೋಟದ್, BM ಕಳಸದ್, MF ಹುಲಗೂರ್, ಮುಖ್ಯ ಉಪಾಧ್ಯಾಯರಾದಂಥ CB ಮುಗಲಿ ಅವರು ಇಂದು SS ಕೂಡ್ಲಿಮಠ ಶಾಲೆಯಲ್ಲಿ ಪತ್ರಿಕಾ ಪ್ರಕಟಣೆ ಮೂಲಕ ಮಾಹಿತಿಯನ್ನ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶಾಲೆ ನಡೆದು ಬಂದ ಸಂಪೂರ್ಣ ಮಾಹಿತಿಯನ್ನ ಶಾಲೆಯ ಶಿಕ್ಷಕರಾದ LP ಲಮ್ಮಾಣಿ ಅವರು ತಿಳಿಸಿದರು. ವೈರಾಣ ಹಡಪದ NKS TV4 ಲಕ್ಷ್ಮೇಶ್ವರ. ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚನ್ವೀರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಅವತ್ತು ಬೆಳಿಗ್ಗೆ 8:30 ಕಾರ್ಯಕ್ರಮಗಳು ಪ್ರಾರಂಭವಾಗ್ತವು. ನಮ್ಮ ಶಾಲೆಯ ಅಧ್ಯಕ್ಷರಾದಂಥ FD ಹುನಗುಂದ್ ಅವರು ನಮ್ಮ ಗ್ರಾಮ ಭಾರತೀಯ ಶಿಕ್ಷಣ ಸಮಿತಿಯ ಧ್ವಜಾರೋಹಣವನ್ನು ಮಾಡುತ್ತಾರೆ. ನಮ್ಮ ತಾಲೂಕಿನ ಶಾಸಕರಾದಂಥ ಡಾಕ್ಟರ್ ಚಂದ್ರು ಲಮಾಣಿಯವರು ಈ ಕಾರ್ಯಕ್ರಮಗಳೆಲ್ಲವನ್ನು ಉದ್ಘಾಟನೆ ಮಾಡ್ತಾರೆ. ಮುಖ್ಯ ಅತಿಥಿಗಳಾಗಿ ನಾವು VO ಆದಂಥ ಮುಂದಿನ ಮನೆಯವರನ್ನು ಕೂಡ ಇಲ್ಲಿ ಆಹ್ವಾನ ಮಾಡಿಕೊಂಡಿರುತ್ತೇವೆ. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಶಾಲಾ ವಜ್ರ ಮಹೋತ್ಸವದ ಜೊತೆಗೆ ವಾರ್ಷಿಕ ಸ್ನೇಹ ಸಮ್ಮೇಳನ ನಡೀತಾ ಇದೆ. ಸಾಯಂಕಾಲ 5 ಗಂಟೆಯಿಂದ ಸನ್ಮಾನ್ಯ ಚೇರ್ಮನ್ರಾದಂಥ NC ಹುನಗುಂದ್ ಅವರ ಅಧ್ಯಕ್ಷತೆಯಲ್ಲಿ ಮಾನ್ಯ ಡಾಕ್ಟರ್ ಶಂಭು ಬಳಿಗಾರ ಅವರು ಇತ್ತೀಚೆಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂಥವರು ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾರೆ. ಅವರು ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳು. ಇನ್ನೊಬ್ಬ ನಮ್ಮ ಶಾಲೆಯ ಹೆಮ್ಮೆಯ ಹಳೆಯ ವಿದ್ಯಾರ್ಥಿ ಮಾನ್ಯ SP ಸಾಹೇಬರಾದಂಥ ಶಂಕರ್ ರಾಗಿ ಅವರು, ಇನ್ನೊಬ್ಬ ಹಳೆಯ ವಿದ್ಯಾರ್ಥಿ SFS ಉಪಾರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ನಾವಿಯವರು, ಇಂಥ ದಿಗ್ಗಜರೆಲ್ಲ ಅವತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾರೆ. ನಮ್ಮ ಎಲ್ಲ ಶಾಲೆಗಳ ಮಕ್ಕಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜನರ ಮನಸೆಳೆಯುವ ರೀತಿಯಲ್ಲಿ, ಅದಕ್ಕಾಗಿ ಈಗ ನಮ್ಮ ಶಿಕ್ಷಕ ಸಿಬ್ಬಂದಿ ಈಗ ಬಹಳ ದಿನಗಳಿಂದ ಹೆಚ್ಚು ಶ್ರಮವನ್ನು ವಹಿಸಿ ರಾಜಧಾನಿ ಬೆಂಗಳೂರಿಗೆ ಹೋಗಿ ಅವರ ಕಾರ್ಟೂನ್ಸ್ಗಳನ್ನೆಲ್ಲ ತೆಗೆದುಕೊಂಡು ಬಂದು ತಮ್ಮನ್ನು ತಾವು ಅದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆ ಪ್ರತಿಭೆಗಳು ಅವತ್ತು ಎಲ್ಲ ಈ ಕಾರ್ಯಕ್ರಮಗಳು ನಮ್ಮ ಶಿಕ್ಷಕ ವೃಂದದ ಶ್ರಮ, ನಮ್ಮ ಮ್ಯಾನೇಜ್ಮೆಂಟಿನ ಎಲ್ಲ ಸದಸ್ಯರ ಸಹಕಾರ, ಇಡೀ ಗ್ರಾಮಸ್ಥರ ಬೆಂಬಲ, ಇದರ ಜೊತೆಗೆ ಈ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಿರ್ತಕ್ಕಂಥ ಎಲ್ಲ ಶಿಕ್ಷಕ ವೃಂದದವರಿಗೆ, ಶಾಲಾ ಗುರುಮಾತೆಯವರಿಗೆ ಆ ದಿನ ನಾವು ಸನ್ಮಾನವನ್ನು ಇಟ್ಕೊಂಡಿದ್ದೇವೆ. ಈ ಶಾಲೆಯಿಂದ ನಮ್ಮ ಪರಂಪರೆಯ ಪ್ರಕಾರ ಈ ವರ್ಷದಲ್ಲಿ ಏನು ನಿವೃತ್ತಿಯಾಗ್ಯಾರೋ ಅಂಥ ಶಿಕ್ಷಕರಿಗೆ, ಅಂಥ ಸಿಬ್ಬಂದಿ ವರ್ಗದವರಿಗೂ ಕೂಡ ನಾವು ಸನ್ಮಾನವನ್ನು ಇಟ್ಕೊಂಡಿದ್ದೇವೆ. ಇದೇ ಸಂದರ್ಭದಲ್ಲಿ ಸನ್ಮಾನ ಹಮ್ಮಿಕೊಂಡಿದ್ದೇವೆ. ಇದೆಲ್ಲ ಕಾರ್ಯಕ್ರಮಗಳಿಗೆ ಇಡೀ ಗ್ರಾಮಸ್ಥರು ಹಾಗೂ ಈ ಶಾಲೆಗೆ ತಮ್ಮ ಮಕ್ಕಳನ್ನು ಕಳಿಸ್ತಿರ್ತಕ್ಕಂಥ ಸುತ್ತಮುತ್ತಲಿನ ಅನೇಕ ಗ್ರಾಮಗಳ ಗ್ರಾಮಸ್ಥರ ಒಂದು ಅಪಾರ ಬೆಂಬಲ ನಮಗಿರೋದ್ರಿಂದ ಈ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ನಡೆದಿವೆ ಅಂತ ಹೇಳಿಕ್ಕೆ ಇಚ್ಛೆಪಡ್ತೀವಿ. ಈ ಕಾರ್ಯಕ್ರಮಗಳು ಯಶಸ್ವಿ ಆಗಲಿ ಅಂತ ಹೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಮಾಡಿ ನಿಮಗೆ ಅಭಿನಂದನೆ ಹೇಳಿ ನಮ್ಮ ಶಾಲೆ 64ರಿಂದ ಹುಟ್ಟಿ ಬಂದು ಇವತ್ತಿನವರೆಗೆ ಈ ಒಂದು ವಜ್ರ ಮಹೋತ್ಸವನ ಆಚರಣೆ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ, ನಮ್ಮ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯಿಂದ ಬರುತ್ತ ಜನರಿಗೂ, ಶಿಖರಿಯ ನಾಗರಿಕರಿಗೂ ನಮಗೆ ಹೆಮ್ಮೆಯ ವಿಷಯ. ನಮ್ಮ ಶಾಲೆ ಒಂದು ರೊಟ್ಟಿಯಿಂದ ಹಿಡ್ಕೊಂಡು ನಡೆದಂತ ಈ ಶಾಲೆ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಆಂಗ್ಲ ಮಾಧ್ಯಮ ಇರಬೇಕನ್ನುವಂತ ಕೂಗು ನಮ್ಮ ಸಿಗ್ಲಿಯ
ಹಿರಿಯರಲ್ಲಿ ಸಿಗ್ಲಿಯ ಆಜುಬಾಜು ಇರುವಂತಹ ಊರಿನವರದ ಆಸೆಯಾಗಿತ್ತು. ಅದನ್ನು ಮನಗೊಂಡು ನಮ್ಮ ಗ್ರಾಮ ಭಾರತೀಯ ಶಿಕ್ಷಣ ಸಮಿತಿಯ ಸದಸ್ಯರು ಎಲ್ಲರೂ ಕೂಡಿಕೊಂಡು ಈ ಭಾಗಕ್ಕೆ ಒಂದು ಆಂಗ್ಲ ಮಾಧ್ಯಮ ಶಾಲೆ ಇತ್ತಂದ್ರ ಒಂದು ಅನುಕೂಲವಾಗ್ತದ ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಎಲ್ಲ ಹಿರಿಯರು 2010ರಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯನ್ನ ಪ್ರಾರಂಭ ಮಾಡಿದ್ರು. ಮೊದಲಿಗೆ 6ನೇ ತರಗತಿ ಮತ್ತು 8ನೇ ತರಗತಿಯನ್ನ ಪ್ರಾರಂಭ ಮಾಡಿದಂತ ಕೀರ್ತಿ ನಮ್ಮ ಶಾಲೆಗೆ ಸಲ್ತದ. ಅದನ್ನ ಪ್ರಾರಂಭ ಮಾಡಿದ್ದೇ ಆಯ್ತು. ಆಂಗ್ಲ ಮಾಧ್ಯಮ ಶಾಲೆ ಗದಗ ಜಿಲ್ಲೆಯಲ್ಲಿ ಹೆಸರುವಾಸಿ ಆಯ್ತು ಅನ್ನೋಲಿಕ್ಕೆ ನನಗೆ ಹೆಮ್ಮೆಯನ್ನ ಅನಿಸ್ತದೆ. ಯಾಕಂದ್ರೆ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು 1ನೇ ರ್ಯಾಂಕ್ 2ನೇ ರ್ಯಾಂಕ್ಗಳನ್ನ ಮಾಡಿದೀವಿ. ಕಡಿಮೆಯ ಸಮಯದಲ್ಲಿ 625ಕ್ಕೆ 623 ಅಂಕಗಳನ್ನ ಪಡೆದಂತ ದಿವ್ಯಾ ಕಾಳಪ್ಪನವರು ಈ ನಮ್ಮ ಶಾಲೆಯ ಹೆಸರನ್ನ ಕೀರ್ತಿಯನ್ನು ಬೆಳಗಿಸಿದ್ದಾಳೆ, ನಮ್ಮ ಊರಿನ ಕೀರ್ತಿಯನ್ನು ಬೆಳಗಿಸಿದೆ. ಇದು ನಮಗೆ ಹೆಮ್ಮೆಯ ವಿಷಯ. ಅಷ್ಟೇ ಅಲ್ಲ, ಯಾರು ಕೂಡ 1964ರಿಂದ ಇಲ್ಲಿವರೆಗೂ ಕೂಡ ರಾಜ್ಯ ಮಟ್ಟದಲ್ಲಿ ಯಾರು ಪ್ರಥಮ ಸ್ಥಾನವನ್ನು ಕ್ರೀಡೆಯಲ್ಲಿ ಮಾಡಿರಲಿಲ್ಲ. 2016-17 ಸಾಲಿನಲ್ಲಿ ಕುಮಾರಿ ಅನ್ನಪೂರ್ಣೇಶ್ವರಿ ಬಾಲನ್ ಅವರನ್ನುವಂತ ವಿದ್ಯಾರ್ಥಿನಿಯು ರಾಜ್ಯ ಮಟ್ಟದಲ್ಲಿ ಗುಂಡು ಎಸೆತದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ನಮ್ಮ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ ಪ್ರಥಮ ವಿದ್ಯಾರ್ಥಿನಿ ಅಂದ್ರೆ ಆ ವಿದ್ಯಾರ್ಥಿನಿ. ಇದು ಅಷ್ಟೇ ಅಲ್ಲ, ಅಟ್ಟಾಪಟ್ಟುವಿನಲ್ಲಿ ಅನಿಲ್ ಕಳಸದ್ ಅನ್ನುವಂತ ವಿದ್ಯಾರ್ಥಿ, ಇನ್ನೊಬ್ಬ ನರ್ಮದಾ ಮುನುಗುಂದ್ ಅನ್ನುವಂತ ವಿದ್ಯಾರ್ಥಿ ಕರ್ನಾಟಕ ರಾಜ್ಯದಲ್ಲಿ ಅಟ್ಟಾಪಟ್ಟದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದು ರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲೂ ಕೂಡ ಪ್ರಥಮ ಸ್ಥಾನವನ್ನ ಗಳಿಸಿ ತಮ್ಮದೇ ಆದಂತ ಛಾಪವನ್ನ ಮೂಡಿಸಿದ್ದಾರೆ. ಅದು ನಮಗೆ ಹೆಮ್ಮೆಯ ವಿಷಯ. ಯಾಕಂದ್ರ ಕಡಿಮೆಯ ಸಮಯದಲ್ಲಿ 2010ರಲ್ಲಿ ಈ ಕಡೆಗೆ ವೈದ್ಯಕೀಯ ಕ್ಷೇತ್ರದಲ್ಲಿ 24 ವಿದ್ಯಾರ್ಥಿಗಳು ಅವರು MBBS ವೆಟರ್ನರಿ BAMS BHMS ಅನ್ನುವಂತ ಪದವಿಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೇರೆ ದೇಶದಲ್ಲಿಯೂ ಕೂಡ MBBS ನಮ್ಮ ವಿದ್ಯಾರ್ಥಿಗಳು ಮಾಡುತ್ತಿದ್ದಾರೆ. ಹಾಗಾಗಿ ಇದು ಇಷ್ಟಕ್ಕೆ ನಿಲ್ಲಬಾರದು ಅನ್ನುವಂಥದ್ದು ನಮ್ಮ ಆಡಳಿತ ಮಂಡಳಿಯ ಸದಸ್ಯರ ಒಂದು ಕೂಗಾಗಿದೆ. ಗ್ರಾಮೀಣ ಮಟ್ಟದಲ್ಲಿ ಒಂದಿಲ್ಲ ಒಂದು ವರ್ಷದಾದ್ರೂ ಕೂಡ 625ಕ್ಕೆ 625 ಅಂಕಗಳನ್ನ ಪಡೀಬೇಕು ಅನ್ನುವಂತ ಆಸೆ ನಮ್ಮೆಲ್ಲ ಶಿಕ್ಷಕರದು ಆಡಳಿತ ಮಂಡಳಿಯರದ ಆಸೆ ಆಗಿದೆ. ಅದನ್ನ ಇನ್ನೂ ಕೆಲವೇ ದಿನಗಳಲ್ಲಿ ಅದನ್ನ ಈಡೇರಿಸುವಂತ ಜವಾಬ್ದಾರಿಯನ್ನು ನಾವು ತೆಗೆದುಕೊಂಡು ಅದನ್ನ ಈಡೇರ್ತೀವಿ ಅಂತಂದು ಹೇಳಿ ಈ ಸಂದರ್ಭದಲ್ಲಿ ನನಗೊಂದೆರಡು ಮಾತುಗಳನ್ನ